ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ನಾಗರ ಪಂಚಮಿ ರಂಗೇರಿದೆ. ತುಳುನಾಡಿನಲ್ಲಿ ನಾಗಾರಾಧನೆಗೆ ವಿಶೇಷ ಸ್ಥಾನಮಾನವಿದೆ. ಅನೇಕ ದೇವಸ್ಥಾನಗಳಲ್ಲಿ ಸಂಭ್ರಮ ಸಡಗರದ ವಾತಾವರಣ. ಅದರಲ್ಲೂ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದುಪದಿದೆ. ಈ ಕುರಿತ ಸ್ಟೋರಿ ಇಲ್ಲಿದೆ. ತುಳುನಾಡು ಎಂದೇ ಕರೆಯಲ್ಪಡುವ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ದೈವಾರಾಧನೆ ನಾಗಾರಾಧನೆಗೆ ವಿಶೇಷ ಸ್ಥಾನಮಾನವಿದೆ. ಅದರಲ್ಲೂ ಇಂದು ನಾಗರ ಪಂಚಮಿಯ ಸಂಭ್ರಮ. ಇದೇ ತುಳುನಾಡಿನಲ್ಲಿ ನಾಗಾರಾಧನೆಗೆ ಪ್ರಸಿದ್ಧಿ ಪಡೆದಿರುವ ಅನೇಕ ದೇವಾಲಯಗಳಿವೆ. ಈ ಪೈಕಿ ಮಂಗಳೂರಿನ ಹೊರವಲಯದಲ್ಲಿರುವ ಕುಡುಪು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ನಾಗಾರಾಧನೆಗೆ ಬಹು ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರ. ಇಂದು ಈ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಸಂತಾನ ಪ್ರಾಪ್ತಿ, ನಾಗದೋಷ ನಿವಾರಣೆ ಸಹಿತ ಅನೇಕ ಸಮಸ್ಯೆಗಳಿಗೆ ಪರಿಹಾರಾರ್ಥವಾಗಿ ಈ ಕ್ಷೇತ್ರದಲ್ಲಿ ವಿವಿಧ ವಿಶೇಷ ಸೇವೆಗಳು ನಡೆಯುತ್ತವೆ. ಕುಡುಪು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾಗರ ಪಂಚಮಿಯು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿ ಪ್ರತಿ ವರ್ಷ ಕೂಡ ನಾಗರ ಪಂಚಮಿಯ ಹೊತ್ತು ಅನೇಕ ಭಕ್ತರು ಬಂದು ಸೇವೆಯನ್ನು ಅರ್ಪಿಸಿ ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಡ್ತಾರೆ. ಇಲ್ಲಿ ನಾಗರ ಪಂಚಮಿ ಅಂದರೆ ಇಂದು ಬೆಳಗ್ಗೆ 5:30 ಶ್ರೀ ನಾಗವನದಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕ ಹಾಗೆಯೇ ತಂಬಿಲಾ ಸೇವೆ ನಡೆಯುತ್ತದೆ. ನಂತರದಲ್ಲಿ ಗೊಂಡಾಭಿಷೇಕ ಹಾಗೆಯೇ ಕ್ಷೀರಾಭಿಷೇಕ ಕೂಡ ನಡೆದು ಮಧ್ಯಾಹ್ನ 12:30 ಹೊತ್ತಿಗೆ ದೇವರಿಗೆ ಪಂಚಾಮೃತದ ತಂಬಿಲಾ ಸೇವೆಯೊಂದಿಗೆ ಮಹಾಮಂಗಳಾರತಿ ನಡೆಯುತ್ತದೆ. ಇಲ್ಲಿ ಚರ್ಮರೋಗದವರು ಹಾಗೂ ಮಕ್ಕಳು ಆಗದಿದ್ದವರಿಗೆ ಸಂತಾನ ಪ್ರಾಪ್ತಿಗೋಸ್ಕರ ಹಾಗೆಯೇ ಏನಾದರೂ ನಾಗದೋಷ ಇದ್ದರೆ ಅದರ ಪರಿಹಾರಕ್ಕೂ ಮತ್ತು ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿಗೋಸ್ಕರ ಅಥವಾ ಏನಾದರೂ ಜೀವನದಲ್ಲಿ ತೊಂದರೆಯಾದರೆ ಇಲ್ಲಿ ಬಂದು ದೇವರ ಹತ್ರ ಪ್ರಾರ್ಥಿಸಿ ಹರಕೆಯನ್ನು ಕೊಟ್ಟು ಅವರ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ. ಹಾಗೆಯೇ ಇಲ್ಲಿ ತಂಬಿಲಾ ಸೇವೆ, ಪಂಚಾಮೃತ ಸೇವೆ ಮತ್ತು ಕ್ಷೀರಾಭಿಷೇಕ ಸೇವೆಗಳು ಉತ್ತಮ ರೀತಿಯಲ್ಲಿ ನಡೆದು ಬಂದಂಥ ದೇವರಿಗೆ ಬಂದಂಥ ಭಕ್ತರಿಗೆ ಮುಂದಕ್ಕೆ ಶ್ರೀದೇವರು ಸಂಪೂರ್ಣ ಹರಸಿ ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಡ್ತಾರೆ. ಮತ್ತು ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯು ಕೂಡ ಚೆನ್ನಾಗಿ ನಡೆಯುತ್ತದೆ. ಹಾಗೆಯೇ ಬಂದಂಥ ಭಕ್ತರನ್ನು ಶ್ರೀದೇವರು ಹರಸಿ ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಡ್ತಾರೆ. ಇಡೀ ವಿಶ್ವದಲ್ಲೇ ನಾಗಾರಾಧನೆಗೆ ಪ್ರಸಿದ್ಧಿ ಪಡೆದಿರುವ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯದಲ್ಲೂ ನಾಗರ ಪಂಚಮಿ ದಿನವಾದ ಇಂದು ವಿಶೇಷ ಪೂಜೆ ಪುನಸ್ಕಾರಗಳು ನಡೆದಿವೆ. ಮುಂಜಾನೆಯಿಂದಲೇ ಆದಿ ಸುಬ್ರಹ್ಮಣ್ಯದಲ್ಲಿರುವ ನಾಗದೇವರ ಕಲ್ಲಿನ ಮೂರ್ತಿಗೆ ಹಾಲಿನ ಅಭಿಷೇಕ, ಸಿಯಾಳಾಭಿಷೇಕ ಮಾಡಲಾಗುತ್ತಿದೆ. ತುಳುನಾಡಿನಲ್ಲಿ ನಾಗರ ಪಂಚಮಿಯಂದು ವಿಶೇಷವಾಗಿ ನಾಗದೇವರಿಗೆ ತನು ತಂಬಿಲ ಅರ್ಪಿಸುವ ಆಚರಣೆಯಿದೆ. ಅಳಿಯಕಟ್ಟು ಸಂಪ್ರದಾಯ ಪಾಲಿಸುವ ತುಳುನಾಡಿನ ಅನೇಕ ಕುಟುಂಬಗಳು ತಮ್ಮ ಕುಟುಂಬದ ಮನೆಯ ನಾಗಬನದಲ್ಲಿ ನಾಗದೇವರ ಕಲ್ಲಿಗೆ ಹಾಲಿನ ಅಭಿಷೇಕ, ಸಿಯಾಳಾಭಿಷೇಕ ಹಾಗೂ ಹಿಂಗಾರವನ್ನ ಅರ್ಪಿಸುವ ಪದ್ಧತಿ ಇದೆ. ನಮಸ್ಕಾರ. ತುಳುನಾಡಿನಲ್ಲಿರುವಂತಹ ನಾಗಾರಾಧನಾ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮತ್ತು ಪ್ರಸಿದ್ಧವಾದಂತಹ ಕ್ಷೇತ್ರ ಶ್ರೀ ಕ್ಷೇತ್ರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ. ಶ್ರೀ ಕ್ಷೇತ್ರದಲ್ಲಿ ನಾಗರ ಪಂಚಮಿಯನ್ನು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಗ್ತದೆ. ಇದೆ ಶ್ರೀ ಕ್ಷೇತ್ರವು ನಾಗಾರಾಧನೆಗೆ ಬಹಳ ಪ್ರಸಿದ್ಧವಾದಂತಹ ಕ್ಷೇತ್ರ. ಶ್ರೀ ಕ್ಷೇತ್ರದಲ್ಲಿರುವಂತಹ ಅನಂತ ಪದ್ಮನಾಭ ದೇವರು ಹಾಗೆಯೇ ಮಹಾಶೇಷ ದೇವರು, ಸುಬ್ರಹ್ಮಣ್ಯ ದೇವರು, ಈ ಮೂರು ದೇವರುಗಳು ಸರ್ಪರೂಪವನ್ನು ಹೊಂದಿ ಶ್ರೀ ಕ್ಷೇತ್ರದಲ್ಲಿ ಆವಿರ್ಭಾವಗೊಂಡಿದ್ದಾರೆ. ಆದ ಕಾರಣ ಶ್ರೀ ಕ್ಷೇತ್ರದಲ್ಲಿ ನಾಗಾರಾಧನೆ, ನಾಗ ಸಂಬಂಧವಾದಂತಹ ಹರಕೆಗಳು, ದೋಷ ನಿವಾರಣೆಗಳು ಅತ್ಯಂತ ಪ್ರಮುಖವಾಗ್ತವೆ. ಇವತ್ತಿನ ದಿವಸ ನಾಗರ ಪಂಚಮಿ. ನಾಗರ ಪಂಚಮಿ ಹಬ್ಬಗಳ ಪೈಕಿ ಬರುವಂತಹ ಪ್ರಥಮ ಹಬ್ಬ. ಹಾಗಾಗಿ ವಿಶೇಷವಾಗಿ ನಾಗಾರಾಧನೆಯನ್ನು ಮಾಡತಕ್ಕಂತಹ ಪುಣ್ಯ ದಿವಸ. ಶ್ರೀ ಕ್ಷೇತ್ರದಲ್ಲಿ, ಶ್ರೀ ಕ್ಷೇತ್ರದ ಪೂರ್ವಭಾಗದಲ್ಲಿ, ಶ್ರೀ ಕ್ಷೇತ್ರದ ಪ್ರಧಾನ ದೇವಾಲಯದ ಹಿಂಭಾಗದಲ್ಲಿ ನಾಗವನ ಇದೆ. ನಾಗವನದಲ್ಲಿ ಸುಮಾರು 650 ನಾಗಬಿಂಬಗಳು ಇದ್ದಾವೆ. ಕೆಲವು ಬಹಳ ಪ್ರಾಚೀನವಾಗಿರುವಂತಹ ನಾಗಬಿಂಬಗಳು, ಅದೇ ರೀತಿ ಭಕ್ತಾದಿಗಳು ಸೇವಾರೂಪವಾಗಿ ಪ್ರತಿಷ್ಠಾಪನೆ ಮಾಡಿಸಿರುವಂತಹ ನಾಗಬಿಂಬಗಳು. ಈ ಎಲ್ಲ ನಾಗಬಿಂಬಗಳಿಗೂ ಪ್ರತಿನಿತ್ಯ ಅಭಿಷೇಕ, ಪೂಜೆ ಇತ್ಯಾದಿಗಳು ನಡೆಯುತ್ತವೆ. ನಾಳೆ ಇವತ್ತಿನ ದಿವಸ ನಾಗರ ಪಂಚಮಿ, ವಿಶೇಷವಾಗಿ ಆ ನಾಗಬಿಂಬಗಳಿಗೆ ಆರಾಧನೆ ಮಾಡತಕ್ಕಂತಹ ಪುಣ್ಯ ದಿವಸ. ಬೆಳಗ್ಗೆ ಸುಮಾರು 5:30-6 ಗಂಟೆಯಿಂದಲೇ ಪ್ರಾರಂಭ ಆಗಿ ನಿರಂತರವಾಗಿ ಜಲಾಭಿಷೇಕ, ಕ್ಷೀರಾಭಿಷೇಕ, ಸಿಯಾಳ ಎಳನೀರಿನ ಅಭಿಷೇಕಗಳು ನಿರಂತರವಾಗಿ ನಡೀತಾ ಇರ್ತದೆ. ಬೇರೆ ಬೇರೆ ದೂರದ ಊರುಗಳಿಂದ
ಭಕ್ತಾದಿ ಶ್ರೀಕ್ಷೇತ್ರಕ್ಕೆ ಆಗಮಿಸಿ ನಾಗದೇವರಿಗೆ ಅವರದ್ದಾದಂತಹ ಪಂಚಾಮೃತಾಭಿಷೇಕ, ಅದೇ ರೀತಿ ತಂಬಿಲ ಸೇವೆ, ಕ್ಷೀರಾಭಿಷೇಕ, ಎಳನೀರು ಸಮರ್ಪಣೆ ಇತ್ಯಾದಿಗಳನ್ನು ಮಾಡಿ ದೇವರ ಅನುಗ್ರಹ ಪ್ರಸಾದವನ್ನು ಪಡೆದುಕೊಳ್ತಾರೆ. ಬೆಳಗ್ಗೆ ಪ್ರಾರಂಭವಾದಂತಹ ಅಭಿಷೇಕ ಪೂಜಾದಿ ಕರ್ಮಗಳು ನಿರಂತರವಾಗಿ ನಡೆದು ಮಧ್ಯಾಹ್ನ 12:30 ತನಕ ಅಭಿಷೇಕಾದಿಗಳು ನಡೆಯುತ್ತದೆ. ತದನಂತರ ಶ್ರೀದೇವರಿಗೆ, ಅನಂತ ಪದ್ಮನಾಭ ದೇವರಿಗೂ, ಅದೇ ರೀತಿ ನಾಗದೇವರಿಗೂ ಮಹಾಪೂಜೆ ನಡೆದು ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿತರಣೆ ಆಗ್ತದೆ. ಸುಮಾರು 11:30 ಅನ್ನಪ್ರಸಾದ ವಿತರಣೆ ಪ್ರಾರಂಭವಾದರೆ ಮಧ್ಯಾಹ್ನ 3:30 ತನಕವೂ ನಿರಂತರವಾಗಿ ಅನ್ನದಾನ ಶ್ರೀಕ್ಷೇತ್ರದಲ್ಲಿ ನಡೆಯುತ್ತದೆ. ನಾಗರಪಂಚಮಿ ದಿವಸ ನಾಗದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಅಸಂಖ್ಯಾತ ಭಕ್ತರು ಶ್ರೀಕ್ಷೇತ್ರಕ್ಕೆ ಆಗಮಿಸ್ತಾರೆ. ಅದರಲ್ಲಿಯೂ ನಾಗರಿಗೆ ಅತ್ಯಂತ ಪ್ರಿಯವಾದಂತಹ ಪಿಂಗಾರ, ಕೇದಗೆ ಇತ್ಯಾದಿ ಹೂವುಗಳನ್ನು, ಸಂಪಿಗೆ ಮೊದಲಾದಂತಹ ಹೂವುಗಳನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾರೆ. ಅವರದ್ದಾದಂತಹ ಶುದ್ಧವಾದಂತಹ ಹಾಲನ್ನು, ಅದೇ ರೀತಿ ಎಳನೀರು ಇತ್ಯಾದಿಗಳನ್ನು ತಂದು ಅಭಿಷೇಕಕ್ಕಾಗಿ ಶ್ರೀಕ್ಷೇತ್ರಕ್ಕೆ ಒಪ್ಪಿಸ್ತಾರೆ. ಇದೆಲ್ಲವೂ ಆ ನಾಗದೇವರಿಗೆ ಸಮರ್ಪಿತವಾಗ್ತದೆ. ಶ್ರೀಕ್ಷೇತ್ರದಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ನಾಗಾಲಯ ನಿರ್ಮಾಣಗೊಂಡಿದೆ. ಕಳೆದ 2 ವರ್ಷಗಳ ಹಿಂದೆ ಅದರ ಜೀರ್ಣೋದ್ಧಾರ ಕಾಮಗಾರಿಯೆಲ್ಲ ಪೂರ್ಣಗೊಂಡಿದೆ. ಅಷ್ಟಕುಲ ನಾಗಮಂಟಪ ಅಂತ ಅದಕ್ಕೆ ಹೆಸರುಂಟು. ಮಧ್ಯದಲ್ಲಿ ಜೀವಂತ ಸರ್ಪ ವಾಸ ಇರುವಂತಹ ಒಂದು ಗುತ್ತ ಅಲ್ಲಿ ಇದೆ. ಅದರ ಸುತ್ತಲೂ ನಾಗದೇವರ ಬಿಂಬಗಳನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಬೇಕಾದಂತಹ ಆಲಯ ನಿರ್ಮಾಣಗೊಂಡಿದೆ. ಪ್ರಾಕೃತಿಕ ಸೌಂದರ್ಯದ ಮಧ್ಯದಲ್ಲಿಯೇ ಇರುವಂತಹ ಆ ಸ್ಥಳ, ಅಂತಹ ಸ್ಥಳದಲ್ಲಿ ನಾಗದೇವರ ಆರಾಧನೆ ನಿತ್ಯವೂ ನಡೆಯುತ್ತದೆ. ಇವತ್ತಿನ ದಿವಸ ನಾಗರಪಂಚಮಿ ಆಗಿರುವ ಕಾರಣ ಬಹಳ ವಿಶಿಷ್ಟವಾಗಿ ನಡೆದು ಅದರಿಂದಲಾಗಿ ಎಲ್ಲ ಭಕ್ತರು ಅವರವರ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುವಂತಹ ಪುಣ್ಯ ದಿವಸ ಆಗಿದೆ ಎಂದು ಹೇಳಿಕೆ. ನಾಗಾರಾಧನೆಯ ಪರಮ ಪವಿತ್ರ ಕ್ಷೇತ್ರವಾಗಿರುವ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲೂ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಅಭಿಷೇಕಗಳನ್ನಾಗೈದು ನಾಗದೇವರಿಗೆ ಪೂಜೆ ಪುನಸ್ಕಾರಗಳು ನೆರವೇರಿತು. ಜಾತಿ ಧರ್ಮ ಭೇದವನ್ನು ಮರೆತು ಸಾವಿರಾರು ಭಕ್ತ ಜನಸಾಗರ ಪಂಚಮಿಯ ಈ ಸಂಭ್ರಮದಲ್ಲಿ ಭಾಗವಹಿಸಿ ತಮ್ಮ ಕುಟುಂಬ ಸಂಸಾರದ ಏಳಿಗೆಗಾಗಿ ಪ್ರಾರ್ಥಿಸಿದ್ದಾರೆ. ಇದೇ ರೀತಿ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸ್ತಾ ಇರಿ ನ್ಯೂಸ್ ಕನ್ನಡ, ನ್ಯೂಸ್ ಕರ್ನಾಟಕ ಚಾನೆಲ್.